ಸರ್ಕಾರದ ವಿರುದ್ಧ ದಾಖಲೆ ಬಿಡುಗಡೆಗೆ ಎಚ್ಡಿಕೆ ಸಿದ್ಧತೆ. ವಿಧಾನಸಭೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ. ದಾಖಲೆ ಬಿಡುಗಡೆಗೆ ಸ್ಪೀಕರ್ ಬಳಿ ಅವಕಾಶ ಕೋರಿದ್ದೇನೆ. ದಾಖಲೆ ಬಿಡುಗಡೆಗೆ ನಾಳೆ ಅವಕಾಶ ಸಿಗೋ ಸಾಧ್ಯತೆ ಇದೆ. ನಾನು ನ್ಯೂಸೆನ್ಸ್ ಮಾಡೋಕೆ ನೀಡಿದ ಹೇಳಿಕೆಯಲ್ಲ. ಸರ್ಕಾರದ ಒಂದು ತೀರ್ಮಾನದಿಂದ 100 ಕೋಟಿ ನಷ್ಟ. ಈ ಸಂಬಂಧ ಸದನದಲ್ಲಿ ದಾಖಲೆ ಸಹಿತ ಬಿಚ್ಚಿಡುವೆ ಅಂತ ವಿಧಾನಸಭೆಯಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ. ನಾನು ಸದನದಲ್ಲಿ ನ್ಯೂಸೆನ್ಸ್ ಮಾಡತಕ್ಕಂಥದ್ದಕ್ಕೆ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾನಂತೂ ಎಂದೂ ಅವಕಾಶ ಕೊಟ್ಟಿಲ್ಲ. ಇವತ್ತು ಸಹ ನಾನು ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ. ಕಳೆದ ವಾರವೇ ನಾನು ಈಗಾಗಲೇ ಸಭಾಧ್ಯಕ್ಷರಿಗೆ ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮ್ಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು ಏನು ಒಂದು ಸಬ್ಜೆಕ್ಟ್ನ ರೈಸ್ ಮಾಡಬೇಕು ಅಂತ ಇದ್ದೇನೆ, ಸಮಯದ ಅವಕಾಶ ಕೇಳಿದ್ದೇನೆ. ಯಾಕೆಂದ್ರೆ ಬಹಳ ಜನ ಈಗೇನೋ ಇತ್ತೀಚೆಗೇನೋ ಹೇಳ್ತಾ ಇದ್ದಾರಲ್ಲ ಕುಮಾರಸ್ವಾಮಿ, ಅದೆಲ್ಲ ಗಾಳಿಲಿ ಗುಂಡಾರಿಸಿ ಹೋಗ್ಬಿಡ್ತಾನೆ, ಆಮೇಲೆ ಹಿಟ್ ಅಂಡ್ ರನ್ನು ಅಂತಕ್ಕಂಥದ್ದು ಏನು ಚರ್ಚೆ ಮಾಡ್ತೀರಿ? ಇಲ್ಲಿ ನಡೆದಿರತಕ್ಕಂಥ ಒಂದು ಅತ್ಯಂತ ಗಂಭೀರವಾದಂಥ ವಿಚಾರ ಏನೇನಾಗಿದೆ ಇಲ್ಲಿ ಈ ಒಂದು ವಿಷಯದಲ್ಲಿ. ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಹೊಂದಿರತಕ್ಕಂಥ 1000 ಕೋಟಿ ರೂಪಾಯಿಗಳ ವ್ಯವಹಾರಗಳಿರ್ತಕ್ಕಂಥ ಒಂದು ವಿಷಯದಲ್ಲಿ ಸರ್ಕಾರದ ತೀರ್ಮಾನಗಳೇನಾಗಿದೆ ಅದೆಲ್ಲವನ್ನ ದಾಖಲೆಗಳ ಸಮೇತ ಇಡಬೇಕು ಅಂತಕ್ಕಂಥದ್ದು. ನನ್ನ ಅವಧಿಯಲ್ಲಿ ಬೆಂಗಳೂರಿಗೆ ನಾನು ಮೋಸ ಮಾಡಿಲ್ಲ ಅಂತಲೂ ವಿಧಾನಸೌಧದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರು ಜನತೆಗೆ ಮೋಸ ಮಾಡಿದ್ರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ, ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳೋದಕ್ಕೂ ಸಿದ್ಧ ಅಂತ ಮಾಜಿ ಸಿಎಂ ಎಚ್ಡಿಕೆ ಸವಾಲ್ ಹಾಕಿದ್ದಾರೆ. ಮತ್ತೆ ಕೆಲವರು ಬಹುಶಃ ಮೊನ್ನೆ ಜೆಡಿಎಸ್ ಪಕ್ಷದ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಇದು ಜೆಡಿಎಸ್ನ ಆಡಳಿತದಲ್ಲೂ ಅಂತ ಹೇಳಿ. ನಾನು ಮುಖ್ಯಮಂತ್ರಿ ಆಗಿದ್ದಂಥದ್ದು ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ, ಜೆಡಿಎಸ್ ಪಕ್ಷದ ಏನೊಂದು ಅಧಿಕಾರ ಬಂದಿರತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆದಂಥ 2 ಅವಧಿಯಲ್ಲಿ. ಬೆಂಗಳೂರು ನಗರಕ್ಕೆ ಏನಾದರೂ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಗೆ ಅಡಚಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ, ಬೆಂಗಳೂರಿನ ನಾಗರಿಕರಿಗೆ ಸಮಸ್ಯೆ ಆಗ್ತಕ್ಕಂಥ ನಿರ್ಧಾರವನ್ನು ನಾನೇನಾದರೂ ಒಂದು ನಿರ್ಧಾರ ಮಾಡಿದ್ರೂ ಅದನ್ನು ಬಿಜೆಪಿಯವರಾಗಲಿ ಕಾಂಗ್ರೆಸ್ನವರಾಗಲಿ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದಿಂದಲೇ ನಿವೃತ್ತಿ ಹೊಂದ್ಬಿಡ್ಲಿಕ್ಕೆ ತಯಾರಾಗಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮ್ಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.